ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್, ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇವತ್ತಿನ ನನ್ನ ರೆಸಿಪಿ ತುಂಬಾ ಟೇಸ್ಟಿ ಆಗಿದೆ, ಈಸಿ ಆಗಿದೆ, ಜೊತೆಗೆ ಕ್ರಿಸ್ಪಿ ಕೂಡ ಆಗಿದೆ. ನಾನಿವತ್ತು ಪನ್ನೀರ್ನ ಕ್ರಿಸ್ಪಿ ಫ್ರೈ ಮಾಡ್ತಾ ಇದ್ದೇನೆ. ಇದು ತುಂಬ ಈಸಿ ರೆಸಿಪಿ, ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡ್ಬೋದು, ಮಕ್ಕಳ ಟಿಫಿನ್ ಬಾಕ್ಸಿಗೆಲ್ಲ ಕೊಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಆಮೇಲೆ ಇದು ತಿನ್ನೋದಕ್ಕೂ ತುಂಬ ರುಚಿಕರವಾಗಿರುತ್ತದೆ, ಮೈಲ್ಡಾಗಿ ಸ್ಪೈಸಿ ಆಗಿರ್ತದೆ, ಜೊತೆಗೆ ಕ್ರಿಸ್ಪಿ ಕೂಡ ಆಗಿರ್ತದೆ, ಹಾಗೂ ಲೆಸ್ ಆಯಿಲಿ ಆಗಿರೋದ್ರಿಂದಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಸಹ ಒಳ್ಳೆಯದು. ಸೊ ವೀಕ್ಷಕರೇ, ಈ ಕ್ರಿಸ್ಪಿ ಟೇಸ್ಟಿ ಆಗಿರುವ ರೆಸಿಪಿನ ಪೂರ್ತಿಯಾಗಿ ನೋಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸೊ ರೆಸಿಪಿ ಶುರು ಮಾಡೋಣ. ನೋಡಿ ವೀಕ್ಷಕರೇ, ನಾನಿಲ್ಲಿ ಸಾಧಾರಣ 250 ಗ್ರಾಮಷ್ಟು ದೊಡ್ಡ ಪನ್ನೀರ್ ಕ್ಯೂಬ್ ತಗೊಂಡಿದ್ದೇನೆ. ನೋಡಿ, ದೊಡ್ಡದಿದೆ. ಇದನ್ನೀಗ ಸಣ್ಣ ಸಣ್ಣ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಹೀಗೆ ನಾನು ಸ್ವಲ್ಪ ದೊಡ್ಡ ಸೈಜ್ ಮತ್ತು ಥಿಕ್ಕಾಗಿ ಇಟ್ಕೊಳ್ತೇನೆ. ಹೀಗೆ ಸ್ಕ್ವೇರ್ ಕ್ಯೂಬ್ಸ್ ಕಟ್ ಮಾಡ್ಕೊಳ್ಳುವ. ನೋಡಿ, ಈ ರೀತಿ ಥಿಕ್ ಆಗಿದ್ರೆ ನಮಗೆ ಫ್ರೈ ಮಾಡೋದಕ್ಕೆ ಒಳ್ಳೆಯದಾಗ್ತದೆ. ನೋಡಿ ವೀಕ್ಷಕರೇ, ಈಗ ನನಗೆ 1 ಕಪ್ ಫುಲ್ಲಷ್ಟು ಪನ್ನೀರ್ ಕ್ಯೂಬ್ಸ್ ಸಿಕ್ಕಿತು. ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ನಾನಿಲ್ಲಿ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ಸೆಟ್ ಮಾಡಿಟ್ಟಿದ್ದೇನೆ. ಪನ್ನೀರ್ ನೋಡಿ, ಆಲ್ರೆಡಿ ಕಟ್ ಮಾಡಿದ್ವಿ ಕ್ಯೂಬ್ಸಾಗಿ. ಆಮೇಲೆ ಇಲ್ಲಿ 1¼ ಕಪ್ಪಷ್ಟು ನಾನು ಮೊಸರು, ದಪ್ಪ ಮೊಸರು ತಗೊಂಡಿದ್ದೇನೆ, ಕ್ರೀಮಿ ಆಗಿರುವಂಥದ್ದು. ಇಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ ನಾನು ಕಾರ್ನ್ಫ್ಲೋರ್ ತಗೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಇಲ್ಲಿ 1 ಲಿಂಬು ತಗೊಂಡಿದ್ದೇನೆ, ಇದರಲ್ಲಿ ನಾನು 1/2 ಯೂಸ್ ಮಾಡ್ತೇನೆ. ಈಗ ಇದು ಜಿಂಜರ್ ಗಾರ್ಲಿಕ್ ಕ್ರಶ್ ಮಾಡಿ ಇಟ್ಕೊಂಡದ್ದು. ಇಲ್ಲಿ ಸ್ವಲ್ಪ ಕಸೂರಿ ಮೇಥಿ ಇದೆ ನನ್ನ ಹತ್ರ, ಇದನ್ನು ಸ್ವಲ್ಪ ಪುಡಿ ಮಾಡಿ ಹಾಕಬೇಕು ಕೈಯಿಂದಲೇ. ಈಗ ಇಲ್ಲಿ ಎಲ್ಲ ರೀತಿಯ ಮಸಾಲೆಗಳಿವೆ. ಫಸ್ಟಿಗೆ ನೋಡಿ, ಚಿಟಿಕೆಯಷ್ಟು ಅರಿಶಿನ ಇದೆ, ಇದು ಅಚ್ಚಕಾರದ ಪುಡಿ, ಇದು ಜೀರಾ ಪುಡಿ, ಇದು ಚಾಟ್ ಮಸಾಲ, ಇದು 1 ಚಮಚದಷ್ಟು ಕರಿಮೆಣಸಿನ ಪುಡಿ, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಚಮಚ, ಇದು ಧನಿಯಾ ಪೌಡರ್. ಆಮೇಲೆ 1 ಚಮಚದಷ್ಟು ದೊಡ್ಡ ಚಮಚದಲ್ಲಿ ಉಪ್ಪು ತಗೊಂಡಿದ್ದೇನೆ. ಇಲ್ಲಿ 1¼ ಚಮಚದಷ್ಟು ನಾನು ಆಮ್ಚೂರು ಪೌಡರ್ ತಗೊಂಡಿದ್ದೇನೆ. ಈಗ ನೋಡಿ, 1 ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ, ಅದಕ್ಕೆ ನಾನು ಮೊದಲಿಗೆ ಈ ಮೊಸರು ಹಾಕ್ಕೊಳ್ತೇನೆ. ಈಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ, ಇದು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈಗ ತಗೊಂಡಂತ ಎಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡುವ. ಮೊದಲಿಗೆ ಅರಿಶಿನ, ಅಚ್ಚಕಾರದ ಪುಡಿ, ಜೀರಾ ಪುಡಿ, ಚಾಟ್ ಮಸಾಲ, ಕರಿಮೆಣಸಿನ ಪುಡಿ, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಇದು ಒಂಚೂರು ಆಮ್ಚೂರು ಪೌಡರ್. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು, ಇದು ಕಸೂರಿ ಮೇಥಿ, ಇದನ್ನು ಸ್ವಲ್ಪ ಹೀಗೆ ಪುಡಿ ಮಾಡಿಯೇ ಹಾಕುವ. ಈಗ ಈ ಲಿಂಬು ನಾನು
ಅರ್ಧ ಕಟ್ ಮಾಡಿ ಯೂಸ್ ಮಾಡ್ತೇನೆ ಈಗ ಇದನ್ನ ಒಳ್ಳೆ ಕಲಸ್ಕೊಳ್ಳಬೇಕು ಬೇಕಿದ್ರೆ ಚೂರು ನೀರು ಆಡ್ ಮಾಡಬಹುದು ಮಸಾಲೆ ತುಂಬಾ ಗಟ್ಟಿಯಾಗಿದೆ ಒಂಚೂರು ನಾನು ಮೊಸರಿನ ಬಟ್ಟಲಲ್ಲಿ ನೀರು ಆಡ್ ಮಾಡ್ತೇನೆ ಇದು ತುಂಬಾನೇ ಟೇಸ್ಟಿ ಆಗ್ತದೆ ತಿನ್ನಲಿಕ್ಕೆ ಆಮೇಲೆ ಟಿಫಿನ್ ಬಾಕ್ಸ್ ಗೆಲ್ಲ ಈಜಿ ಆಗಿದೆ ಮಾಡಿ ಕೊಡೋದಕ್ಕೆ ಮಕ್ಕಳಿಗೆ ಮುಖ್ಯವಾಗಿ ಇಷ್ಟ ಆಗುವಂತ ಒಂದು ಸ್ನ್ಯಾಕ್ ಅಂತಾನೂ ಹೇಳಬಹುದು ಇದನ್ನು ಇದೆಲ್ಲ ಮಸಾಲೆ ಮೊಸರು ಇದೆಲ್ಲ ಕೂಡ ನೋಡಿ ಒಳ್ಳೆ ಮಿಕ್ಸ್ ಆಯ್ತು ಈಗ ಇದರಲ್ಲಿ ನಾವು ಕಟ್ ಮಾಡಿ ಇಟ್ಟಂತ पनीर क्यूब्स ना ऐड मारो इधर चला कोट आगो आगे ना पुनः हमें मिक्स मार कर देखो ಆಲ್ಮೋಸ್ಟ್ ಎಲ್ಲ ಕಡೆ ಇದೀಗ ಮಸಾಲೆ ತಾಗಿತು ಇದನ್ನು ನಾನು 10-15 ನಿಮಿಷ ಹಾಗೆ ಬಿಡ್ತೇನೆ ಮ್ಯಾರಿನೇಷನ್ ಆಗಲಿ ಆಮೇಲೆ ಫ್ರೈ ಮಾಡುವ ಈಗ ಮ್ಯಾರಿನೇಷನ್ ಎಲ್ಲ ಆಯ್ತು ನಾನು ಫ್ರೈ ಮಾಡ್ತೇನೆ ಒಲೆ ಉರಿಸಿ ಒಂದು ಫ್ರೈಂಗ್ ಪ್ಯಾನ್ ತಗೊಂಡೆ ಇದರಲ್ಲಿ ನಾನು ಫಸ್ಟ್ ಗೆ ಸ್ವಲ್ಪ ಬಟರ್ ಹಾಕೊಳ್ತೇನೆ ಬಟರ್ ಎಲ್ಲ ಮೆಲ್ಟ್ ಆಗಲಿ बटर हाकोद्रिंद ओल्ले फ्लेवर बर्तदे पनीर मसाला क्रिस्पी फ्राई माडोदक्के ओल्ले ओळ्ळेदाग्तदे ಈಗ ನೋಡಿ बटर ಎಲ್ಲ ಮೆಲ್ಟ್ ಆಯ್ತು ನಾನು ಒಂದೊಂದೇ ಪನ್ನೀರ್ ಕ್ಯೂಬ್ಸ್ ಅನ್ನು ಈಗ ಇಡ್ತೇನೆ ನಾವು ಶಾಲೋ ಫ್ರೈ ಮಾಡ್ತಾ ಇದ್ದೇವೆ ಮಸಾಲ ಒಳ್ಳೆ ಕೋಟ್ ಆಗಬೇಕು ಇದಕ್ಕೆ ನೋಡಿ ಈ ತರ ಒಂದೊಂದೇ ಕ್ಯೂಬ್ಸ್ ನ ನಾನು ಮಸಾಲ ಕೋಟ್ ಮಾಡಿ ಇಡ್ತಾ ಇದ್ದೇನೆ ನೋಡಿ ಒಂದೇ ಸರ್ತಿ ನಾನು ಎಲ್ಲಾ ಪನ್ನೀರ್ನ ಮಸಾಲೆ ಕೋಟ್ ಮಾಡಿದ್ದು ಇಟ್ಬಿಟ್ಟೆ ತವದಲ್ಲಿ ಇದೀಗ ಒಂದ ಸೈಡ್ ಒಳ್ಳೆ ಫ್ರೈ ಆಗಲಿ ಒಳ್ಳೆ ಫ್ರೈ ಆದ್ರೆ ಕ್ರಿಸ್ಪಿನೆಸ್ ಬರ್ತದೆ ಹೊರಗಿನ ಕೋಟಿಂಗ್ ಅಲ್ಲಿ ನೋಡಿ ಈಗ ಸುಮಾರು ಹೊತ್ತು ಆಯ್ತು ಹಾಕಿ ಟರ್ನ್ ಮಾಡ್ತೀನಿ ನಾನು रोस्ट आगे नोड़ी वन साइड स्लोली हाकते या मसाला हसी
स्पैचुल तक सह नाब रोस्ट आदू क्रिस्पीनेस घम घम परीम बर्ता उंटू पनीर जो आ मसाला हाकू स्मेल को इे इन रोस्ट आगे इंदते नोड़ी वीक्षक क्लियर वे फ्रई आयु नोड़े फ्रई आयु ना तेव इली नानु प्लेट डेकोरेट माड़ी इट्टिदीनि सर्व माड्लिक्के इदरल्ली नानु तेगिता इद्देने पनीर क्रिस्पी एष्टु ईजी आगित्तल्ल रेसिपी तुम्बाने क्विक आगि इदन्नु माड्बहुदु ಈಗ ನೋಡಿ ಫ್ರೆಂಡ್ಸ್ ನಾನು ಪ್ಲೇಟಿಂಗ್ ಮಾಡಿದೆ ಇದನ್ನ ನಾವು ಫೋರ್ಕ್ ಯೂಸ್ ಮಾಡಿ ತಿನ್ನಬಹುದು ಅಥವಾ ಟೂತ್ ಪಿಕ್ ಯೂಸ್ ಮಾಡಿ ಸಹ ತಿನ್ನಬಹುದು ನಾನು ಇದನ್ನ ಒಂದು ಕಟ್ ಮಾಡಿ ತೋರಿಸ್ತೇನೆ ನಾನು ಹೊರಗಿನ ಲೇಯರ್ ತುಂಬಾನೇ ಕ್ರಿಸ್ಪಿ ಆಗಿ ಬಂದಿದೆ ಒಳಗಿನ ಪನೀರ್ ನೋಡಿ ಸಾಫ್ಟ್ ಆಗಿದೆ ನೋಡಿ ಕಟ್ ಆಗ್ತಾ ಇದೆ ಒಳ್ಳೆ ಇದು ತುಂಬಾ ಕ್ರಿಸ್ಪಿ ಆಗಿ ಬಂದಿದೆ ಒಳಗಡೆ ಆಸ್ ಯೂಶುವಲ್ ಪನೀರ್ ತುಂಬಾನೇ ಸಾಫ್ಟ್ ಆಗಿರ್ತದೆ ತಿನ್ನೋದಕ್ಕಂತೂ ತುಂಬಾನೇ ಯಮ್ಮಿ ಆಗಿರ್ತದೆ ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ ಸೋ ಫ್ರೆಂಡ್ಸ್ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರ್ತದೆ ನೋಡಿದ್ರಲ್ಲ ವೀಕ್ಷಕರೇ ಪನೀರ್ ಮಸಾಲಾ ಕ್ರಿಸ್ಪಿ ಫ್ರೈ ಮಾಡೋದು ಎಷ್ಟು ಈಜಿ ಆಗಿದೆ ಅಂತ ರೆಸಿಪಿ ಅಂತೂ ತುಂಬಾನೇ ಈಜಿ ಆಗಿತ್ತು ಇದನ್ನೊಮ್ಮೆ ನಾನು ಟ್ರೈ ಮಾಡಿ ಹೇಳ್ತೇನೆ ಹೀಗಾಗಿದೆ ಅಂತ ತುಂಬ ಕ್ರಿಸ್ಪಿ ಆಗಿದೆ ಇದು ಹೊರಗಡೆಯಿಂದ ನನಗೆ ಫೋರ್ಕ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಇನ್ನನೆ ಹೇಳ್ತೇನೆ ತಿಂದು ಸಖತ್ತಾಗಿದೆ ಬಟ್ ಇದು ದೊಡ್ಡವರಿಗೆ ಒಳ್ಳೆದಾಗಿದೆ ನಾನು ಇಂಟ್ರೋಲಿ ಹೇಳಿದೆ ಇದು ಮಕ್ಕಳಿಗೆ ಒಳ್ಳೆ ಆಗ್ತ ಅಂತ ಬಟ್ ಖಾರ ಸ್ವಲ್ಪ ಜಾಸ್ತಿ ಆಯ್ತು ನೀವು ಇದಕ್ಕೆ ಖಾರ ಸ್ವಲ್ಪ ಕಡಿಮೆ ಹಾಕಿ ಮಾಡಿದ್ರೆ ಮಕ್ಕಳಿಗೆ ಸಹ ತಿನ್ನಬಹುದು ದೊಡ್ಡವರಿಗೆ ಸಹ ತಿನ್ನಬಹುದು ಬಟ್ ಟ್ರಸ್ಟ್ ಮೀ ಇದು ದೊಡ್ಡವರಿಗೆ ತಿನ್ನಲಿಕ್ಕಂತೂ ಸಖತ್ತಾಗಿ ಯಮ್ಮಿಯಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಕೋಟಿಂಗ್ ನೋಡಿ ಕ್ರಿಸ್ಪಿ ಆಗಿದೆ ಒಳಗಡೆ ಪನೀರ್ ತುಂಬಾನೇ ಸಾಫ್ಟ್ ಆಗಿದೆ ಸೋ ಒಂದ್ಸರ್ತಿ ಇದನ್ನು ನೀವೆಲ್ಲರೂ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಕೊಡೋದಿದ್ರೆ ಖಾರ ಕಡಿಮೆ ಮಾಡಿ ಸೋ ಈ ರೆಸಿಪಿನ ನೀವೆಲ್ಲರೂ ಟ್ರೈ ಮಾಡಿ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ ಸೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್